ಕಾಡು ಒಣಗ್ತಾ ಇದೆ, ದನ ಕರುಗಳು ಸಾಯ್ತಾ ಇದಾವೆ, ಜಮೀನಲ್ಲಿರೋ ಬೋರ್ವೆಲ್ಗಳು ನಿಂತೋಗಿ ರೈತರ ಪಾಡು ಮೂರಾಪಟ್ಟೆ ಆಗಿದೆ. ರಕ್ತ ಬಸ್ದು ಬೆವರು ಸುರಿಸಿ ಕೇಂದ್ರದಲ್ಲಿ ಇಟ್ಟಿರೋ ನಮ್ ದುಡ್ಡನ್ನ ನಮ್ ಕಷ್ಟ ಕಾಲದಲ್ಲಿ ಕೊಡ್ರಪ್ಪ ಅಂತ ಕೇಳಿದ್ರೆ ಬಿಟ್ಟಿ ಬಿದ್ದಿಲ್ಲ, ಕೊಡ್ಬೇಕಾಗಿರೋದನ್ನೆಲ್ಲ ಆಲೆ ಕೊಟ್ಟಾಗ್ಬಿಟ್ಟಿದೆ, ಹೋಗ್ತಾ ಇರ್ಬೋದು ಅನ್ನೋ ದಾಟಿನಲ್ಲಿ ನಮ್ಮನ್ನ ನಡ್ಸ್ಕೊತಾ ಇದಾರಲ್ಲ, ಇವರನ್ನ ಸುಮ್ನೆ ಬಿಡ್ಬೇಕಾ? ಸ್ನೇಹಿತರೆ ನಮಸ್ಕಾರ. ಕಳೆದ 125 ವರ್ಷಗಳಲ್ಲೇ ಬಂದಿಲ್ಲದೆ ಇರುವಂತಹ ವಿಪರೀತ ಬರಕ್ಕೆ ಸುಮಾರು 23 ಹೆಚ್ಚು ದೇಶಗಳು ಬಲಿಯಾಗಿದ್ದಾವೆ. ಅದರಲ್ಲಿ ಭಾರತ ಕೂಡ ಒಂದು. ಬೇರೆ ದೇಶಗಳಲ್ಲಿ ಈ ಬರದ ಪರಿಣಾಮವನ್ನು ಪರಿಹಾರ ಮಾಡ್ಕೊಳ್ಳೋಕೆ ಅಂತಲೇ ಅನೇಕ ಕಾರ್ಯಕ್ರಮಗಳ ಮೂಲಕ ಜನರಿಗೆ ನೇರವಾಗಿ ದುಡ್ಡು ಕೊಟ್ಟು ಸರ್ಕಾರಗಳು ನೇರವಾಗಿ ಫೀಲ್ಡ್ಗಿಳಿದು ಕೆಲಸ ಮಾಡ್ತಾ ಇದ್ದಾವೆ. ಸರ್ಕಾರದ ಸಹಾಯದಿಂದ ಅಲ್ಲಿನ ಜನ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲಿಂದ ಆಹಾರ, ನೀರು ಮತ್ತೆ ದನಕರುಗಳಿಗೆ ಮೇವುಗಳನ್ನು ಒದಗಿಸ್ಕೊಂಡು ಕಳೆದ 4-5 ತಿಂಗಳಿಂದ ಬುದ್ಧಿವಂತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಮಾತ್ರ ಇಲ್ಲಿನ ಜನಕ್ಕೆ ಯಾವುದೇ ಪರಿಹಾರ ಕೊಡದಲೆ ಹೆಂಗ್ ಬೇಕಾದ್ರೂ ಸಾಯಿಲಿ ಅಂತ ಬಿಟ್ಟು ಚುನಾವಣಾ ಪ್ರಚಾರದಲ್ಲಿ ಮುಳುಗಿದ್ದಾರೆ. ಸರ್ಕಾರದ್ದೇ ಆದ ಹವಾಮಾನ ಇಲಾಖೆ ವರದಿ ಮಾಡಿರೋ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ 240 ಹೆಚ್ಚು ತಾಲೂಕುಗಳು ವಿಪರೀತ ಬರಕ್ಕೆ ತುತ್ತಾಗಿದ್ದಾವೆ. ಅದರಲ್ಲೂ 223 ತಾಲೂಕುಗಳಲ್ಲಿ ಕುಡಿಯೋದಕ್ಕೂ ನೀರಿಲ್ಲದೆ ಇರುವಂತಹ ಪರಿಸ್ಥಿತಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಈ ವರ್ಷದ ಮಳೆ 73% ಕಡಿಮೆ ಆಗಿ ಸುಮಾರು 50,000 crore ಈಗಾಗಲೇ ಬೆಳೆ ನಷ್ಟ ಆಗಿದೆ. ಅದೂ ಅಲ್ಲದೆ ಕಾಡು ಒಣಗ್ತಾ ಇದೆ, ದನ ಕರುಗಳು ಸಾಯ್ತಾ ಇದ್ದಾವೆ, ಜಮೀನಲ್ಲಿರೋ ಬೋರ್ವೆಲ್ಗಳು ನಿಂತೋಗಿ ರೈತರ ಪಾಡು ಮೂರಾಪಟ್ಟೆ ಆಗಿದೆ. ಇಂತಹ ಸ್ಥಿತಿನಲ್ಲಿ ನಮ್ಮ ಕೇಂದ್ರ ಸರ್ಕಾರ ನೇರವಾಗಿ ಜನರಿಗೆ ಸಹಾಯ ಮಾಡಬೇಕಾ, ಚುನಾವಣಾ ರ್ಯಾಲಿನಲ್ಲಿ ಮಿಂಚಬೇಕಾ? ಯಾವ ನೈತಿಕತೆ ಇಟ್ಕೊಂಡು ಇವರು ಓಟ್ ಕೇಳ್ತಾ ಇದ್ದಾರೆ? ಒಂದು ಅರ್ಥದಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ಅದರ ಕೆಲಸವನ್ನು ಬಹಳ ನಿಯತ್ತಾಗಿ 4-5 ತಿಂಗಳಿಂದ ಮಾಡಿದೆ. ಏನ್ ಮಾಡಿದೆ? ರಾಜ್ಯಕ್ಕೆ ಬರ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂಗೆ ಸಿದ್ದರಾಮಯ್ಯ ಪತ್ರ ಬರೆದ್ರು. ಪತ್ರ ಬರೆದ ನಂತರ ಅದೇ ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರದ ಒಂದು ತಂಡ ಬಂದು ಫ್ಯಾಕ್ಟ್ ಫೈಂಡಿಂಗ್ ಮಾಡ್ತು. ಹೀಗೆ ಖುದ್ದು ಬಂದು ಹೋದ್ಮೇಲೆ ಒಂದು ವಾರದಲ್ಲಿ ಅವರು ರಿಪೋರ್ಟ್ ಮಾಡಬೇಕು, ಕನಿಷ್ಠ 20 ದಿನಗಳ ಒಳಗೆ NDRF ನಿಂದ ದುಡ್ಡು ಬಿಡುಗಡೆ ಮಾಡಬೇಕು. ಆದರೆ ಅವರು ಮಾಡಲೇ ಇಲ್ಲ. ಸರಿ, ಇದಾದ್ಮೇಲೆ ಮತ್ತೆ ಅದೇ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ರಾಜ್ಯದ ಕೆಲ ಸಚಿವರುಗಳು ನೇರವಾಗಿ ಅಮಿತ್ ಶಾಗೆ ಸೇರಿರೋ ಕೃಷಿ ಇಲಾಖೆಯ ಸೆಕ್ರೆಟರಿಗೆ ಮನವಿ ಮಾಡಿದ್ರು, ಆಗಲೂ ಕೂಡ ಕೊಡಲಿಲ್ಲ. ಸೆಪ್ಟೆಂಬರ್ 15 ಮತ್ತೆ ಪತ್ರ ಬರೆದ್ರು, ಅದಕ್ಕೂ ರಿಪ್ಲೈ ಬರದೇ ಇದ್ದಾಗ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಮತ್ತು ಕೃಷಿ ಸಚಿವರು ನೇರವಾಗಿ ಅಮಿತ್ ಶಾನೇ ಭೇಟಿ ಮಾಡಿ ಕರ್ನಾಟಕದ ಜನರ ಪರಿಸ್ಥಿತಿಯನ್ನು ವಿವರವಾಗಿ ಹೇಳಿದ್ರು ಕೂಡ ಕನಿಷ್ಠ ಒಂದು ಸಭೆ ಕೂಡ ಏರ್ಪಾಡು ಮಾಡಲಿಲ್ಲ. ಇಷ್ಟೊತ್ತಿಗಾಗಲೇ ಕರ್ನಾಟಕದ ಹಳ್ಳಿಗಳು ಸಂಪೂರ್ಣವಾಗಿ ಬರಡಾಗಿದ್ವು. ಆದರೂ ಸಿದ್ದರಾಮಯ್ಯ ನಾಚಿಕೆಯನ್ನು ಬಿಟ್ಟು ಹಿಂಜರಿದಲೇ ಮತ್ತೆ ಪತ್ರ ಬರೆದ್ರು, ಸ್ವಾಮಿ ಕರ್ನಾಟಕದ ಜನ ಏನಾದರೂ ನಿಮಗೆ ದ್ರೋಹ ಬಗದ್ರ? ಭಾರತದಲ್ಲೇ ಅತಿ ಹೆಚ್ಚು ತೆರಿಗೆ ದುಡ್ಡನ್ನು ನಿಮಗೆ ಕೊಡ್ತಾ ಇಲ್ವಾ? ಹೀಗಿದ್ರೂ ನಮ್ಮ ದುಡ್ಡನ್ನು ನಮಗೆ ಯಾಕೆ ಕೊಡ್ತಾ ಇಲ್ಲ ಅಂತ ನಮ್ಮ ಜನರ ಪ್ರತಿನಿಧಿಯಾಗಿ ಸಿದ್ದರಾಮಯ್ಯ ಕೇಳ್ತಾನೆ ಬಂದರು. ಆದರೆ ಯೋಚನೆ ಮಾಡಿ ಸ್ನೇಹಿತರೆ, ಇಷ್ಟೆಲ್ಲ ಪ್ರೋಸೆಸ್ ಆದರೂ ಕೂಡ ನಾವೇ ಗೆಲ್ಸಿ ಕಳಿಸಿರೋ ನಮ್ಮ ರಾಜ್ಯದ 25 BJP MPಗಳು ಒಂದು ಸಾರಿನೂ ನಮ್ಮ ಪರವಾಗಿ ಅವ್ರದೇ ನಾಯಕರನ್ನು ಕೇಳಲಿಲ್ಲ. ಕೇಳೋದು ಹಾಳಾಗೋಗ್ಲಿ, ಕನಿಷ್ಠ ಒಂದು ಪತ್ರ ಕೂಡ ಬರಲಿಲ್ಲ. ಹೆದರಿ ಬಿಲ ಸೇರಿಕೊಂಡ್ರು. ಇದು ನಮ್ಮ BJP ಪರಿಸ್ಥಿತಿ. ಇಷ್ಟೆಲ್ಲ ಆದರೂ ಅಮಿತ್ ಶಾ ಅವರು ನಮ್ಮ ಕನ್ನಡಿಗರ ಮುಂದೆನೆ ಬಂದು ಬರ ಪರಿಹಾರವನ್ನು 3 ಲೇಟಾಗಿ ಕೇಳಿದ್ರು ಅಂತ ಹೇಳ್ತಿದಾರಲ್ಲ, ನಾವೇನು ದಡ್ರ? ನಮ್ಮ ತೆರಿಗೆ ಪಾಲು ನಮ್ಗೆ ಸಿಗ್ತಾ ಇಲ್ಲ ಅಂತ ನಾವು ಕೇಳಲೇ ಇಲ್ವಾ? ಯಾವಾಗ ನಮ್ಮ ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್ ನಡೀತಾ ಇರಲಿಲ್ವೋ ಅವಾಗಿಂದನೇ ನಮ್ಮ ತೆರಿಗೆ ದುಡ್ಡಿನಲ್ಲಿ ನಮ್ಮ ಪಾಲು ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಕೇಳೋದಕ್ಕೆ ಶುರು ಮಾಡ್ದು. ಹಂಗಿದ್ರು ಇವರು ಕೇಳೇ ಇಲ್ಲ ಅಂತ ವಾದ ಮಾಡ್ತಾರಲ್ಲ ಸ್ನೇಹಿತರೆ, ಹಂಗೆ ನೋಡಿ, ನೀವೆಲ್ಲ ಸೇರಿ ಕೇಂದ್ರದ BJP ಸರ್ಕಾರಕ್ಕೆ ಅಥವಾ ನಮ್ಮ ಒಕ್ಕೂಟ ಸರ್ಕಾರಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ ಈ ಟೇಬಲ್ನ ಒಂದ್ಸಾರಿ ನೋಡಿ. 2018 2023 ತನಕ 5 ಡೈರೆಕ್ಟ್ ಆಗಿ ನೀವು ಟ್ಯಾಕ್ಸ್ ಕಟ್ಟಿರೋ ದುಡ್ಡು 947,000 crore. ಹಾಗೆ GST ಮೂಲಕ, ಅಂದರೆ ನಾವು ಕೊಂಡ್ಕೊಳ್ಳೋದು ಖರ್ಚು ಮಾಡೋದ್ರ ಮೂಲಕ ನಮ್ಮಿಂದ ಸುಲಿಗೆ ಮಾಡಿರೋ ದುಡ್ಡು 456,000 crore. ಅಂದರೆ ನಾವು ಒಟ್ಟು 14,03,000 crore ದುಡ್ಡನ್ನು ಕೇಂದ್ರಕ್ಕೆ ಕೊಟ್ಟಂಗಾಯಿತು. ಆದರೆ ನಮಗೆ ಅವರು ವಾಪಸ್ ಕೊಟ್ಟಿದ್ದಷ್ಟು ಬರೀ 156,000 crore, ಅಂದರೆ 1.5 lakh crore. ಇನ್ನೂ ಸುಲಭವಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ನೀವು 14 lakh ದುಡ್ಡನ್ನು ಯಾರಿಗಾದರೂ ಒಬ್ರಿಗೆ ಕೊಟ್ಟರೆ ಅವರು ನಮಗೆ ಕನಿಷ್ಠ ಪಕ್ಷ 7 lakh ದುಡ್ಡಾದರೂ ವಾಪಸ್ ಕೊಡ್ಬೇಕಲ್ವಾ?
ಇನ್ನೇಳು ಲಕ್ಷ ಯಾರೋ ಬಡಪಾಯಿಗಳಿಗೆ ದಾನ ಮಾಡಲಿ, ಅವರು ಉದ್ಧಾರ ಆಗಲಿ ಅಂತ ಖರ್ಚು ಮಾಡಲಿ, ಪರವಾಗಿಲ್ಲ. ಆದರೆ ನಮಗೆ ಕೊಡಬೇಕಾಗಿರೋ 7 ಲಕ್ಷ ದುಡ್ಡನ್ನಾದರೂ ಅವ್ರು ವಾಪಸ್ ಕೊಡದೇ ಇದ್ರೆ ಇದ್ಯಾವ ನ್ಯಾಯ? ಆದರೆ ಅವ್ರು ಕೊಡ್ತಾ ಇರೋದೇನು ಗೊತ್ತಾ? ಬರೀ 1 ಲಕ್ಷ ಮಾತ್ರ. ನೀವು ಹೇಳ್ಬೋದು, ಗುರು ನಮ್ದು ಮುಂದುವರೆದಿರೋ ರಾಜ್ಯ ಕರ್ನಾಟಕ, ಹಾಗಾಗಿ BJP ಮಾಡ್ತಿರೋದೇ ಸರಿ ಅಂತ ನೀವು ಹೇಳೋದಾದ್ರೆ, ಮಹಾರಾಷ್ಟ್ರಕ್ಕೆ ಯಾಕೆ ಕೊಡ್ತಿದ್ದಾರೆ, ಗುಜರಾತಿಗೆ ಯಾಕೆ ಕೊಡ್ತಾ ಇದ್ದಾರೆ? ಗುಜರಾತ್ ಮಾಡೆಲ್ ಅಂತ ಮೋದಿ ಮೆರಿತಾ ಇದ್ರಲ್ಲ, ಗುಜರಾತ್ನವ್ರು ಯಾಕೆ 7 ಲಕ್ಷ ಕೋಟಿ ಮಾತ್ರ ತೆರಿಗೆ ಕಟ್ತಾ ಇದ್ದಾರೆ? ನಮಗಿಂತ ಜಾಸ್ತಿ ಕಟ್ಟಬೇಕಲ್ವಾ? ಸ್ನೇಹಿತರೆ, ನಾವು ಯಾರಿಗಾದರೂ 10,000 ದುಡ್ಡು ಕೊಟ್ಟರೆ ಅದನ್ನು ಕೊಡದೇ ಇದ್ದರೆ ಅವ್ರನ್ನ ಹುಡುಕೊಂಡು ಹೋಗಿ ಜಾಡಿಸ್ತೀವಿ, ಕೊಡದೇ ಇದ್ದರೆ ಏನೆಲ್ಲ ಆಗ್ಬೋದು ಅನ್ನೋದನ್ನು ಮಾಡಿ ತೋರಿಸ್ತೀವಿ. ಅಂಥದ್ರಲ್ಲಿ ರಕ್ತ ಬಸಿದು ಬೆವರು ಸುರಿಸಿ ಕೇಂದ್ರದಲ್ಲಿ ಇಟ್ಟಿರೋ ನಮ್ಮ ದುಡ್ಡನ್ನು ನಮ್ಮ ಕಷ್ಟಕಾಲದಲ್ಲಿ ಕೊಡ್ರಪ್ಪ ಅಂತ ಕೇಳಿದ್ರೆ ಬಿಟ್ಟು ಬಿದ್ದಿಲ್ಲ, ಕೊಡಬೇಕಾಗಿರೋದನ್ನೆಲ್ಲ ಆಲೆ ಕೊಟ್ಟಾಗ್ಬಿಟ್ಟಿದೆ, ಹೋಗ್ತಾ ಇರ್ಬೋದು ಅನ್ನೋ ದಾಟಿನಲ್ಲಿ ನಮ್ಮನ್ನು ನಡೆಸ್ಕೋತಾ ಇದ್ದಾರಲ್ಲ, ಇವರನ್ನ ಸುಮ್ಮನೆ ಬಿಡಬೇಕಾ? ಇಲ್ಲ ಸ್ನೇಹಿತರೆ, ಇವರನ್ನ ಸುಮ್ಮನೆ ಬಿಡಬಾರ್ದು. ಕೊಟ್ಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋ ಜಾಯ್ಮಾನ್ದವ್ರು ಅಲ್ಲ ನಾವು, ಕನ್ನಡಿಗರು, ಸ್ವಾಭಿಮಾನಿಗಳು, ಎಲ್ಲಕ್ಕಿಂತ ಹೆಚ್ಚಾಗಿ ದುಡ್ಡು ಕೊಟ್ಟಿರೋರು ನಾವು. ನಾವು ಕೇಳಿದಾಗ ನ್ಯಾಯವಾಗಿ ಕೊಡೋದಕ್ಕೆ ಅವ್ರು ಇರೋದು. ಹಾಗಾಗಿ ಅದನ್ನು ಕೊಡದೇ ಇದ್ದರೆ ಈಗಾಗಲೇ ಹೆಂಗೆ ಬುದ್ಧಿ ಕಲಿಸ್ಬೇಕೋ ಹಾಗೆ ಕರ್ನಾಟಕದ ವಿಧಾನಸಭೆ ಎಲೆಕ್ಷನ್ನಲ್ಲಿ ನಾವು ಅವ್ರಿಗೆ ಬುದ್ಧಿ ಕಲಿಸಾಗಿದೆ. ಇನ್ನು ಮುಂದಕ್ಕೂ ಅದನ್ನು ಮಾಡಿ ತೋರಿಸ್ಬೇಕಾಗಿದೆ. ಒಬ್ಬ ಕನ್ನಡಿಗನಾಗಿ, ತೆರಿಗೆದಾರನಾಗಿ, ದೇಶದ ನಾಗರಿಕನಾಗಿ ದಿವಾಳಿ ಆಗ್ತಾ ಇರೋ ಈ ದೇಶವನ್ನು ಕಾಪಾಡಬೇಕಾದ ಕರ್ತವ್ಯ ನಮ್ಮದು. ಅದನ್ನು ನಾನು ಕೇಳ್ತಾ ಇದ್ದೀನಿ. ಈ ಚುನಾವಣೆಯಲ್ಲಿ ಮತ ಹಾಕೋ ಮೂಲಕ ಅದನ್ನು ಮಾಡಿ ಕೂಡ ತೋರಿಸ್ತೀನಿ. ಈ ವಿಷಯದ ಬಗ್ಗೆ ನಿಮ್ಮ ನಿಲುವೇನು ಅನ್ನೋದನ್ನು ಕಮೆಂಟ್ ಮಾಡಿ, ಹಳ್ಳಿ ಜನರ ಪರವಾಗಿ ಮಾತಾಡಿ, ಕರ್ನಾಟಕಕ್ಕೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.